ಇಷ್ಟೆಲ್ಲ ಆದ್ಮೇಲೂ ಯಾಕೆ ಇಷ್ಟು ಮಂಕಾಗಿ ಕೂತ್ಕೊಂಡಿದ್ಯಾ? ಮಧುರ ಹೋಗಾಯ್ತಲ್ಲ, ಇನ್ನೇನು ನಿನ್ನ ಪ್ರಾಬ್ಲಮ್ಮು? ಅವಳು ಹೋಗಿರೋದು ಊರಿಗೆ ಹೋಗ್ತೀನಿ ಅಂತ ಹೇಳಿ, ಅವಳು ಮತ್ತೆ ಬರ್ತಾಳೆ ಅಂತ ಎಲ್ಲರೂ ನಿರೀಕ್ಷೆಯಲ್ಲಿದ್ದಾರೆ. ಅದು ಅಲ್ಲದೆ ಅವಳು ಹೋಗಿರೋ ವಿಷಯ ಸಾಹೇಬ್ರಿಗೆ ಗೊತ್ತಿಲ್ಲ. ಅವಳು ಹಾಗೆ ಹೇಳದೆ ಹೋಗಿದ್ರೆ ನಿಮ್ಮ ಅತ್ತೆ ಮಾವ ಗಂಡ ಎಲ್ಲ ಹೋಗಕ್ಕೆ ಬಿಡಬೇಕಲ್ಲ ಅವಳನ್ನ. ಅದಕ್ಕೆ ಅಪ್ಪನೆಪ್ಪ ಮಾಡ್ಬಿಟ್ಟು ಹೋಗಿದ್ದಾಳೆ. ಆದ್ರೆ ವಿಕ್ರಮ್ ಸಾಹೇಬ್ರು ಮನೆಗೆ ಬಂದ್ಮೇಲೆ ಸುಮ್ಮನೆ ಇರ್ತಾರಾ? ಸುಮ್ಮನೆ ಇರೋ ಹಾಗೆ ನೀನ್ ಮಾಡಬೇಕು. ಅವಳ ಮೇಲೆ ಇಲ್ಲದ ಸಲದನ್ನೆಲ್ಲ ವಿಕ್ರಮ್ಗೆ ಹೇಳು, ಅವನ್ ತಲೆ ಕೆಡೋ ಹಾಗೆ ಮಾಡು. ನೋಡ್ರಿ, ನೀವು ಇಷ್ಟೆಲ್ಲ ಕೇರ್ ಮಾಡಿದ್ರು ನಿಮಗೆ ಹೇಳ್ದನೆ ಹೋಗಿದ್ದಾಳೆ ಅಂತ ಹೇಳು. ವಿಕ್ರಮ್ಗೆ ಅನ್ನಿಸ್ಬೇಕು ಮಧುರ ಅವನನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾಳೆ ಅಂತ. ಸುಮ್ಮನೆ ಬಿಡ್ಬೇಡ ಕಣೆ ಅವನನ್ನ. ನನ್ ಮುಂದೆನೆ ಅವರು ನನ್ನ ನಾರಾಯಣ ಪಂಡ ಕಳಿಸ್ತೀನಿ ಅಂತ ಹೇಳ್ಬಿಟ್ರು. ಚಿನ್ನು ಅವ್ರ ಮುಂದೆ ನಿಂತು ಅವನು ಹೊಲಿಸ್ಕೊಳ್ಳೋ ನಾಟಕ ಹೇಗಾಡ್ಲಿ ನಾನು? ನಾಟಕ ಮಾಡು ಅಂತ ನಿನಗೆ ಯಾರು ಹೇಳಿದ್ದು? ವಿಕ್ರಮ್ ಮೇಲೆ ನಿನಗಿರೋದು ನಿಜವಾದ ಪ್ರೀತಿ ತಾನೆ? ಇದೇನಂಟಿ ಹೀಗೆ ಕೇಳ್ತೀರಾ? ನಿನಗೆ ಅನುಮಾನ ಇದೆ, ಇನ್ನೇನು ಕೇಳಲಿ ನಾನು? ಆ ಮಧುರನ್ಗಿಂತ ಒಂದ್ ಪಟ್ ಜಾಸ್ತಿ ಪ್ರೀತಿ ನಂದು. ಆದ್ರೂ ಸಾಹೇಬ್ರಿಗೆ ಅವಳಂದ್ರೆ ಇಷ್ಟ. ಅವಳೇ ಅವ್ರ ಮನ್ಸಲ್ಲಿ ಕೂತಿದ್ದಾಳೆ. ಕೂತಿರ್ಲಿ ಬಿಡು, ಎಬ್ಸಿ ಕಳಿಸಿದ್ರಾಯ್ತು. ವಿಕ್ರಮ್ ಮನಸ್ಸಿನಿಂದ ಮಧುರನ ಕಿತ್ ಹಾಕೋದು ಅಷ್ಟೇನ್ ಕಷ್ಟ ಅಲ್ಲ. ನನಗೇನ್ ಮಾಡ್ಲಿ ಆಂಟಿ? ಅವನು ಮನೆಗೆ ಬರ್ತಿದ್ದ ಹಾಗೆ ಅವನ್ ಬೆನ್ನಿಗೆ ಬೀಳು, ಅವನ್ ಹಿಂದೆನೇ ಹೋಗು. ಎಲ್ಲೇ ಹೋದ್ರು ಬಿಡ್ಬೇಡ. ಅವನು ಮಧುರ ಮಧುರ ಅಂತ ಮನೆಯೆಲ್ಲ ಹುಡುಕಾಡ್ತಾನೆ, ಹುಡುಕಾಡ್ಲಿ. ನಿನ್ನ ಎದುರುಗ್ ಬಂದು ನಿನ್ನ ಈ ಮನೆಯಿಂದ ಹೊರಗೆ ಕಳಿಸ್ತೀವಿ ಅಂದ್ರೂ ಪರವಾಗಿಲ್ಲ. ಆದ್ರೆ ವಿಕ್ರಮೇ ಬಂದು ಮೇಘನ ನೀನ್ ಈ ಮನೆ ಬಿಟ್ಟು ಹೋಗ್ಬೇಡಮ್ಮ ಅಂತ ಹೇಳ್ಬೇಕು. ಹಾಗ್ ಮಾಡು ನೀನು. ಅಂಥ ಒಂದಿನ ಬಂದೇ ಬರುತ್ತೆ ಮೇಘನ, ನೀನ್ ಧೈರ್ಯ ಕೆಡಬಾರ್ದು ಅಷ್ಟೆ. ವಿಕ್ರಮ್ ಎಷ್ಟೇ ಆದ್ರೂ ರಾಜಕಾರಣಿ, ಅವನ್ಗೆ ಒಂದ್ ಪಕ್ಷದಿಂದ ಇನ್ನೊಂದ್ ಪಕ್ಷಕ್ಕೆ ಹಾರೋ ಬುದ್ಧಿ ಇದ್ದೇ ಇರುತ್ತೆ. ಇದು ರಕ್ತಗತವಾಗಿ ಬಂದಿದೆ.